ಕೊರೋನಾ ವೈರಸ್ ಹರಡದಂತೆ ಗದಗ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಇಂದು ಮತ್ತೆ ಐದು ಜನರ ರಕ್ತದ ಮಾದರಿ ಹಾಗೂ ಗಂಟಲಿನ ದ್ರವವನ್ನು ತಪಾಸಣೆಗಾಗಿ ಕಳುಹಿಸಲಾಗಿದೆ ಈವರೆಗೆ ಗದಗ ಜಿಲ್ಲೆಯಲ್ಲಿ ನಲವತ್ತೇಳು ವರದಿಗಳ ಪೈಕಿ ನಲವತ್ತೆರಡು ವರದಿಗಳು ನೆಗೆಟಿವ್ ಬಂದಿದ್ದು ಇನ್ನೂ ಐದು ವರದಿಗಳು ಬರಬೇಕಿವೆ ಜಿಲ್ಲೆಯಲ್ಲಿ ಈವರೆಗೆ ನೂರ ಎಂಬತ್ತೆಂಟು ಜನರ ಮೇಲೆ ನಿಗಾವಹಿಸಲಾಗಿದ್ದು ಹನ್ನೆರಡು ಜನ ಇಪ್ಪತ್ತೆಂಟು ದಿನಗಳ ಕಾಲ ನಿಗಾ ಅವಧಿಯನ್ನು ಪೂರೈಸಿದ್ದಾರೆ ನೂರ ಅರವತ್ತೆಂಟು ಜನರು ಮನೆಯಲ್ಲಿಯೇ ಪ್ರತ್ಯೇಕವಾಗಿ ನಿಗಾದಲ್ಲಿದ್ದು ಆಸ್ಪತ್ರೆಯಲ್ಲಿ ಎಂಟು ಜನರಿಗೆ ವೈದ್ಯಕೀಯ ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಮಹಾಮಾರಿ ಕೊರೋನಾ ವೈರಸ್ ದಿನ ದಿನ ಹೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಸ್ಪತ್ರೆಯನ್ನು ಕೋವಿಡ್ ನೈನ್ಟೀನ್ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಇದೆ ಅಂತ ಗದಗ ಜಿಲ್ಲಾಧಿಕಾರಿ ಎಂಜೆ ಜಿ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು ಜಿಮ್ಸ್ ಆಸ್ಪತ್ರೆಯಲ್ಲಿರುವ ಒಳರೋಗಿಗಳನ್ನು ಹೆರಿಗೆ ಆಸ್ಪತ್ರೆ ಹಾಗೂ ಹಳೆ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗೂ ಸಹ ಶಿಫ್ಟ್ ಮಾಡಲಾಗುವುದು ಎಂದರು ಸಂಬಂಧಪಟ್ಟಂತೆ ಶಂಕಿತ ಮತ್ತು ದೃಢಪಟ್ಟ ದೃಢಪಟ್ಟವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಜಿಲ್ಲಾ ಆಸ್ಪತ್ರೆಯನ್ನು ಕಾಯ್ದಿರಿಸಲಾಗುತ್ತಿದೆ ಅಲ್ಲಿ ಇದ್ದಂಥ ಪೇಷಂಟ್ಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅಂದರೆ ಜಿಲ್ಲಾ ಆಸ್ಪತ್ರೆಗಳನ್ನು ಬೇರೆ ಬೇರೆ ವಿಂಗ್ಗಳು ಈಗ ಗದಗ ಜಿಲ್ಲೆಯಲ್ಲಿ ಹೆರಿಗೆ ಆಸ್ಪತ್ರೆ ಬೇರೆ ಕಡೆ ಇದೆ ಅಲ್ಲಿ ಹೆರಿಗೆ ಪೇಷಂಟ್ಸನ್ನು ಅಲ್ಲಿ ಶಿಫ್ಟ್ ಮಾಡುವಂಥದ್ದು ಮತ್ತು ಅವು ಕ್ರಿಟಿಕಲ್ ಕಂಡೀಷನ್ಸ್ ನೋಡಿ ಕ್ಲಾಸಿಫೈ ಮಾಡಿಕೊಂಡು ಪೇಷಂಟ್ಸನ್ನು ಆ ಪೇಷಂಟ್ಸನ್ನು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡಲಾಗುತ್ತಿದೆ ಅದನ್ನು ಪಟ್ಟಿಯನ್ನು ವರ್ಕೌಟ್ ಈಗ ಡಾಕ್ಟ್ರುಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಏನು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂಥವ್ರನ್ನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಯಾವ್ಯಾವ ಆಸ್ಪತ್ರೆಗಳಿಗೆ ಕಳಿಸಿದರೆ ಎಲ್ಲೆಲ್ಲಿ ಯಾವ ಚಿಕಿತ್ಸೆಗಳು ಲಭ್ಯಗಳದಾವೆ ಅವುಗಳನ್ನು ಸ್ಟಡಿ ಮಾಡಿಕೊಂಡು ಈ ಕೋವಿಡ್ ನೈನ್ಟೀನ್ ಇದಕ್ಕೆ ಜಿಲ್ಲಾ ಆಸ್ಪತ್ರೆಯನ್ನು ಸಜ್ಜಗೊಳಿಸಲಾಗುತ್ತಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಹೇಳೋ ಪ್ರಕಾರ ಒಂದು ನೂರ ಎಂಬತ್ತು ಪೇಷೆಂಟ್ಸ್ ಇದ್ದಾರೆ ಅದೇ ಡಿಪೆಂಡ್ಸ್ ಅಪಾನ್ ದೇರ್ ಕ್ರಿಟಿಕಲ್ ಕಂಡೀಷನ್ ಆಸ್ಪತ್ರೆ ಆಯಿತು ಮತ್ತು ಹೌಸ್ ಕ್ವಾರಂಟೈನ್ ಸಲುವಾಗಿ ಮಲ ಇದು ಮೊರಾರ್ಜಿ ಸ್ಕೂಲ್ ಅದು ರೆಸಿಡೆನ್ಸಿಯಲ್ ಸ್ಕೂಲ್ ಕೂಡ ಇದೆ ಈಗ ಆಯುಷ್ಮಾನದಲ್ಲಿ ನೂರು ಬೆಡ್ ಅದಾವ ಈಗ ಕ್ವಾರಂಟೈನಲ್ಲಿ ನೂರ ಎಂಬತ್ತು ಅದಾವೆ ಅಲ್ಲಿ ಮಲ ಸಮುದ್ರದಲ್ಲಿ ನೂರ ಅರವತ್ತು ನೂರ ಅರವತ್ತು ಅದಾವೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗಳಲ್ಲಿ ಎಷ್ಟಾಗ್ತಾವನ್ನು ಪಟ್ಟಿ ಮಾಡಬೇಕು ಅವ್ರನ್ನೆಲ್ಲ ಖಾಲಿ ಮಾಡಿದ ಮೇಲೆ ಅದನ್ನು ರೆಡಿ ಮಾಡ್ತೀವಿ ಹೌದೌದು ನಿನ್ನೆ ಆದೇಶ ಆಗಿದೆ ಇವತ್ತಿನ ಇದರಲ್ಲಿ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಅದ್ರ ಪ್ರಕಾರ ಅವರು ಕ್ರಿಟಿಕಲಿ ಅವನ್ನ ಕ್ಲಾಸಿಫಿಕೇಶನ್ ಮಾಡಬೇಕು ಪೇಷಂಟ್ಸನ್ನು ಯಾವ ಪೇಷೆಂಟ್ಸು ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಎಲ್ಲಿ ಚಿಕಿತ್ಸೆ ಲಭ್ಯ ಆಗ್ತಿದೆ ಅದನ್ನೆಲ್ಲ ವರ್ಕೌಟ್ ಮಾಡ್ತಾಯಿದ್ದಾನೆ ಅದು ನಾನು ಚರ್ಚೆ ಮಾಡ್ತೀನಿ ಅದು ಇಮ್ಮಿಡಿಯೇಟ್ಲಿ ಅಂತಲ್ಲ ಈಗ ಇಮ್ಮಿಡಿಯೇಟ್ಲಿ ಅದರ ಅವಶ್ಯಕತೆ ನಮಗೆ ಕಂಡು ಬರ್ತಾ ಇಲ್ಲ ಬಟ್ ಆದರೂ ಕೂಡ ನಾವು ಮಾಡ್ತೀವಿ ಸದ್ಯ ನೂರ ಎಂಬತ್ತು ರೋಗಿಗಳನ್ನು ಸ್ಥಳಾಂತರ ಇದ್ದು ಗದಗ ಜಿಲ್ಲೆಯ ಆಯುಷ್ ಆಸ್ಪತ್ರೆ ಹಾಗೂ ಜಿಮ್ಸ್ ಆಸ್ಪತ್ರೆಗಳನ್ನು ಕೋವಿಡ್ ನೈನ್ಟೀನ್ಗಾಗಿಯೇ ಕಾಯ್ದಿರಿಸಲಾಗಿದ್ದು ಆ ಮೂಲಕ ಸಾಮಾನ್ಯ ರೋಗಿಗಳಿಗೆ ಕೋವಿಡ್ ನೈನ್ಟೀನ್ ಸೋಂಕು ಹರಡದಂತೆ ನೋಡಿಕೊಳ್ಳಲಾಗುತ್ತಿದೆ ಇನ್ನು ಎರಡೂ ಆಸ್ಪತ್ರೆ ಸೇರಿದಂತೆ ಸುಮಾರು ಇನ್ನೂರ ಅರವತ್ತು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತಾನು ಸ್ಪಷ್ಟಪಡಿಸಿದರು